ಸಾಧಿಸುವ ಛಲ ಮತ್ತು ಧೈರ್ಯವಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ಈ ಘಟನೆಯ ಸ್ಫೂರ್ತಿಯಾಗಿದೆ. ಫ್ರಾನ್ಸ್ ಮೂಲದ ಯೂಟ್ಯೂಬರ್ ಅಥ್ಲೀಟ್ ಲಿಯೋ ಅರ್ಬನ್ ಫ್ಯಾರಿಸ್ನ ಮಾಂಟ್ಪನಾರ್ಸೆ ಗಗನಚುಂಬಿ ಕಟ್ಟಡವನ್ನು ಬರಿಗೈಯಲ್ಲಿ ಏರುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಈ ಸಾಧನೆ ಮಾಡಿರುವ ಲಿಯೋ ಯಾವುದೇ ಸುರಕ್ಷತಾ ಕ್ರಮಗಳನ್ನು ಅನುಸರಿಸದೆ ಕೇವಲ ಬರಿಗೈಯಲ್ಲಿ ಬರೋಬ್ಬರಿ 690 ಅಡಿ ಗಗನದೆತ್ತರದ ಕಟ್ಟಡವನ್ನು ನಿರಾಯಾಸವಾಗಿ ಏರುವ ಮೂಲಕ ತನ್ನ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿದ್ದಾರೆ. ಕೇವಲ ಒಂದೇ ಒಂದು ತಾಸು ಅವಧಿಯೊಳಗೆ ಲಿಯೋ 58 ಅಂತಸ್ತಿನ ಕಟ್ಟಡವನ್ನು ಏರಿದ್ದಾರೆ. ದಾರಿ ಹೋಕರು ಲಿಯೋ ಸಾಹಸಕ್ಕೆ ಫಿದಾ ಆಗಿ ಕಟ್ಟಡವೇರುವ ದೃಶ್ಯವನ್ನು ಕಣ್ತುಂಬಿಕೊಂಡರು. ಇನ್ನು ಅನೇಕರು ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಈ ರೋಮಾಂಚನಕಾರಿ ದೃಶ್ಯವನ್ನು ಸೆರೆಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಸಾಹಸಿ ಲಿಯೋರ ಧೈರ್ಯಕ್ಕೆ ಸಲಾಂ ಹೇಳಿದ್ದಾರೆ. ಇನ್ನು ಲಿಯೋ ಕಟ್ಟಡ ಇರುವುದು ಇದೇ ಮೊದಲಿನಲ್ಲ. ಈ ಹಿಂದೆ ವಿಶ್ವ ಪ್ರಸಿದ್ಧ ಗಗನಚುಂಬಿ ಐಫೆಲ್ ಟವರ್ ಅನ್ನು ಏರುವ ಮೂಲಕ ಲಿಯೋ ಎಲ್ಲರನ್ನ ಚಕಿತಗೊಳಿಸಿದರು. ಇದಲ್ಲದೆ ಎಂಜಿ ಮತ್ತು ಏರಿಯಾನೆ ಗಗನಚುಂಬಿ ಕಟ್ಟಡಗಳನ್ನು ಕೂಡ ಏರಿದ್ದಾರೆ. ಇದೀಗ 690 ಅಡಿ ಎತ್ತರದ ಕಟ್ಟಡ ಏರುವ ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಲಿಯೋ ಶೇರ್ ಮಾಡಿಕೊಂಡು ಸಂಭ್ರಮಿಸಿದ್ದಾರೆ. ಹಾಗೆ ಮಾಂಟ್ಪನಾರ್ಸೆ ಕಟ್ಟಡ ಫ್ರೆಂಚ್ ಕ್ಯಾಪಿಟಲ್ನ ಅತ್ಯಂತ ಎತ್ತರದ ಕಟ್ಟಡವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಮಾಂಟ್ಪನಾರ್ಸೆ ಕಟ್ಟಡ ಇರುವುದು ತುಂಬಾ ಕಷ್ಟಕರವಾಗಿತ್ತು. ಹೀಗಾಗಿ ತಾವು ಒಂದು ವಾರಗಳ ಕಾಲ ತಯಾರಿ ನಡೆಸಿದ್ದಾಗಿ ಲಿಯೋ ಹೇಳಿಕೊಂಡಿದ್ದಾರೆ. ಈ ಹಿನ್ನೆಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಲಿಯೋ ಸಾಹಸಕ್ಕೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗಿದೆ. ನವೀಕರಣಗೊಂಡು ಮತ್ತಷ್ಟು ವಿನ್ಯಾಸಗೊಂಡಿದೆ ನಿಮ್ಮ ಕುಶಾಲನಾಥ್ ಜಿ ರೂಪ್ ಸುಂದರ್. ದೀಪಾವಳಿ ಹಬ್ಬದ ಶುಭಾಶಯಗಳೊಂದಿಗೆ ನಿಮಗಾಗಿ ಉತ್ತಮ ಬ್ರ್ಯಾಂಡೆಡ್ ಬಟ್ಟೆಗಳ ಮೇಲೆ ಶೇಕಡ 10% ಡಿಸ್ಕೌಂಟ್ ನೀಡಲಾಗ್ತಾ ಇದೆ. ಹಾಗೂ ಹೊಸದಾಗಿ ಜೆಂಟ್ಸ್ ವಿಭಾಗ ಕೂಡ ಆರಂಭವಾಗಿದೆ ಮತ್ತು ನಮ್ಮಲ್ಲಿ ಉತ್ತಮವಾದ ಚಾದರ್ ಬೆಡ್ಶೀಟ್ಗಳು ಕೂಡ ಲಭ್ಯ ಇದೆ. ಇಂದೇ ಭೇಟಿ ನೀಡಿ ಕುಶಾಲನಾಥ್ ಜಿ ರೂಪ್ ಸುಂದರ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.